ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಸಮೀಪದ ಕಮತ್ನೂರಿನಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಲಾಕ್ಡೌನ್ ಸಮಯದಲ್ಲಿ ಪೊಲೀಸರು ಜನರ ಮನಸ್ಸನ್ನ ಲಾಠಿಗಿಂತ ನೈತಿಕ ಆಧಾರದಲ್ಲೇ ಗೆಲ್ಲುವುದು ಮುಖ್ಯವಾಗಿತ್ತು ಎಂದು ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಹೇಳಿದ್ರು. ಹುಕ್ಕೇರಿ ತಾಲೂಕಿನ ಕಮತ್ನೂರಿನಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಕೋವಿಡ್ 19 ವೈರಸ್ ನಿಯಂತ್ರಣದಲ್ಲಿ ಶ್ರಮಿಸಿದ ಕರೋನಾ ವಾರಿಯರ್ಸ್ಗಳ ಗೌರವ ಸಮರ್ಪಣಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾಡಳಿತ ನೀಡಿದ ಸೂಚನೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆವು. ಜನರು ಸಹಕರಿಸದೆ ಹೋದರೆ ಎಂತಹ ಬಿಗಿ ಕ್ರಮಗಳು ಫಲ ಕೊಡುವುದಿಲ್ಲ. ಪ್ರಜ್ಞಾವಂತ ನಾಗರಿಕರು ಚಾಚೂ ತಪ್ಪದೆ ನಿಯಮಗಳನ್ನು ಪಾಲಿಸಿದ ಕಾರಣ ಇದುವರೆಗೂ ತಾಲೂಕಿನಲ್ಲಿ ಸಮುದಾಯದ ಮಧ್ಯೆ ಕರುಣಾ ಹಬ್ಬಿಲ್ಲ. ಲಾಕ್ಡೌನ್ ಪಾಲಿಕೆಯಾಗಿದೆ ಎಂಬ ಕಾರಣಕ್ಕೆ ಜನರಲ್ಲಿ ಈ ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ನಿಗಾ ವಹಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಪಿಎಸ್ಐ ಶಿವಾನಂದ ಗುಡಗ್ನಟ್ಟಿ ಅವರು ಮಾತನಾಡಿ, ಲಾಕ್ಡೌನ್ ವೇಳೆಯಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸಿರುವ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಆರೋಗ್ಯ, ಗ್ರಾಮ ಪಂಚಾಯಿತಿ, ಪೊಲೀಸ್ ಸಿಬ್ಬಂದಿ, ವಿವಿಧ ಸ್ವಯಂ ಸೇವಕರ ಕಾರ್ಯ ಅನನ್ಯವಾಗಿದೆ. ಅತ್ಯಂತ ಗಂಡಾಂತರ ಪರಿಸ್ಥಿತಿಯಲ್ಲಿ ಹಗಲುರುಳೆನ್ನದೆ ತಮ್ಮ ಜೀವದ ಹಂಗು ತೊರೆದು ಜನರ ಜೀವ ರಕ್ಷಣೆಗಾಗಿ ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಶ್ರದ್ಧೆ ಮತ್ತು ಪ್ರಾಮಾಣಿಕ ಸೇವೆ ಮಾಡಿರುವುದು ಅಭಿನಂದನೀಯ ಹಾಗೂ ಪ್ರಶಂಸನೀಯ ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಖಾತೆದಾರ್ ಅಧ್ಯಕ್ಷತೆ ವಹಿಸಿದ್ದರು. ಪಿಎಸ್ಐಗಳಾದ ಗಣಪತಿ ಕೊಂಗನೋಳಿ, ರಮೇಶ್ ಪಾಟೀಲ್, ಬಿಸಿಯೂಟ ಸಹಾಯಕ ನಿರ್ದೇಶಕ ಶ್ರೀಶೈಲ ಹಿರೇಮಠ್, ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ವಿಆರ್ ನಾಗನೂರಿ, ಪಿಡಿಒ ಮಹೇಶ್ ಯಡವಣ್ಣವರ್, ಮಾಜಿ ಅಧ್ಯಕ್ಷ ಶಿವಗೌಡ ಪಾಟೀಲ್, ಜನಜಾಗೃತಿ ವೇದಿಕೆ ಮುಖಂಡರಾದ ಮಲ್ಲಿಕಾರ್ಜುನ ರಾಶಿಂಗೆ, ಬಸವರಾಜ್ ಕೋಳಿ, ಆನಂದ್ ಕೆಳಗಡೆ, ದಿಲೀಪ್ ಹೊಸ್ಮನಿ, ಶ್ರೀನಿವಾಸ್ ವ್ಯಾಪಾರಿ, ಕೆಂಪನ ಶಿರಹಟ್ಟಿ, ಸಂತೋಷ್ ಮುರ್ಸಿ, ಪಿಂಟು ಸೂರ್ಯವಂಶಿ, ಮಂಜು ಮರಡಿ, ಶಶಿಕಾಂತ ಬೇತ್ರಿ, ಮಂಜುನಾಥ್ ಪಡದಾರ್, ಶಿವು ಮಾರ್ಗೆ, ಸುಧೀರ್ ಹುಕ್ಕೇರಿ, ಗ್ರಾಮ ಲೆಕ್ಕಾಧಿಕಾರಿ ಎಸ್ ಫಕೀರೇಶ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಸಿಎಸ್ ಯಡೂರೆ ಕಾರ್ಯಕ್ರಮ ನಿರೂಪಿಸಿದರೆ ಗ್ರಾಮ ಪಂಚಾಯತ್ ಸದಸ್ಯ ಆನಂದ ಕೆಳಗಡೆ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಶಂಕರ್ ಖಾತೆದಾರ್ ವಂದಿಸಿದರು. ಗ್ರಾಮ ಪಂಚಾಯಿತಿ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಅಂಬೇಡ್ಕರ್ ಯುವಕ ಮಂಡಲದ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.